ನಮಸ್ಕಾರ ವೀಕ್ಷಕರೇ, ರಕ್ತದಾನ ಮಹಾದಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ಅಂದ ಹಾಗೆ ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಇವತ್ತು ಸಾಕಷ್ಟು ಬ್ಲಡ್ ಏನು ಬ್ಲಡ್ ಕ್ಯಾಂಪ್ಸ್ ಆರ್ಗನೈಸ್ ಆಗಿರುತ್ತೆ. ಸಾಕಷ್ಟು ಜನ ವಾಲಂಟಿಯರಿ ಅಥವಾ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡುವಂಥವ್ರು ರಕ್ತದಾನ ಮಾಡ್ತಾರೆ. ಮತ್ತು ಇವತ್ತು ರಕ್ತದಾನಿಗಳ ದಿನ ಆಗಿರೋದ್ರಿಂದ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಕೂಡ ಇದ್ದಾರೆ. ಸೊ ರಕ್ತದಾನದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಕೂಡ ಬಂದಿದ್ದಾರೆ ಇವರು. ನಮ್ಮ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮ್ಮ ಅತಿಥಿಗಳು ಡಾಕ್ಟರ್ ಶರತ್ ರಾವ್ ಅಂತೇಳಿ. ಸೊ ಇವರು ವೆನ್ಲಾಕ್ ಆಸ್ಪತ್ರೆಯಲ್ಲಿ, ಡಿಸ್ಟ್ರಿಕ್ಟ್ ವೆನ್ಲಾಕ್ ಹಾಸ್ಪಿಟಲಲ್ಲಿ, ಮಂಗಳೂರಲ್ಲಿ ರೀಜನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸೆಂಟ್ರಲ್ಲಿ ಸೀನಿಯರ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಪ್ರತೀಶ್. ಅದೇ ರೀತಿ ನಮ್ಮ ಇನ್ನೊಬ್ಬರು ಅತಿಥಿ ಇದ್ದಾರೆ. ಇವರು ವಾಲಂಟರಿ ಬ್ಲಡ್ ಡೋನರ್ ಮತ್ತು ಸಮಾಜ ಸೇವಕ ಕೂಡ ಹೌದು. ಇವರು ದಿವಾಕರ್ ಖಾರ್ವಿ ಅಂತೇಳಿ. ಇಲ್ಲಿವರೆಗೆ 62 ಸಲ ರಕ್ತ ದಾನ ಮಾಡಿದ್ದಾರೆ. ಸೊ ಇವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್. ಸೊ ವೀಕ್ಷಕರೇ, ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡ್ಬೋದು. ರಕ್ತದಾನ ಮಾಡುವಾಗ ನಿಮಗೇನಾದರೂ ಗೊಂದಲಗಳು, ಸಮಸ್ಯೆಗಳು ಇರುತ್ತಲ್ಲ, ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಇದರ ಬಗ್ಗೆ ನೀವು ನಮ್ಮ ತಜ್ಞರನ್ನು ಕೇಳ್ಬೋದು. ನಮ್ಮ ಅತಿಥಿಗಳ ಜೊತೆ ನೀವು ಚರ್ಚೆ ಕೂಡ ಮಾಡ್ಬೋದು. ಈ ಕಾರ್ಯಕ್ರಮದಲ್ಲಿ ಕರೆ ಮಾಡ್ಬೋದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ. ಬನ್ನಿ, ನಮ್ಮ ವಿಶೇಷ ಅತಿಥಿಗಳನ್ನ ಮಾತಾಡ್ಸೋಣ. ಡಾಕ್ಟರ್, ಮತ್ತೊಮ್ಮೆ ನಮಸ್ಕಾರ ಕಾರ್ಯಕ್ರಮಕ್ಕೆ. ಮತ್ತೆ ಡಾಕ್ಟರ್, ಇವತ್ತು ರಕ್ತದಾನಿಗಳ ದಿನ. ಸೊ ಏನಿದ್ರ ವಿಶೇಷತೆ, ರಕ್ತದಾನಿಗಳ ಪ್ರಾಮುಖ್ಯತೆ ಎಷ್ಟಿದೆ, ಏನು ಅವರ ಪ್ರಾಮುಖ್ಯತೆ? ಇವತ್ತು ಜೂನ್ 14ನೇ ತಾರೀಕು. ಇವತ್ತು ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ ಒಬ್ಬ ವಿಜ್ಞಾನಿ, ಇವರು ರಕ್ತದಲ್ಲಿ ABO ಗ್ರೂಪ್ಸ್, AB ಮತ್ತೆ O ಅಂತ ಹೇಳಿ ನಾಲ್ಕು ಗುಂಪುಗಳಿದೆ. ಇದನ್ನು ಮೊತ್ತ ಮೊದಲನೇದಾಗಿ ನಮ್ಮ ವಿಶ್ವಕ್ಕೆ ಇಂಟ್ರೊಡ್ಯೂಸ್ ಮಾಡಿದಂತಹ ಒಬ್ಬ ವಿಜ್ಞಾನಿ. ಹಾಗಾಗಿ ಇವರು ಈ ಒಂದು ವಿಜ್ಞಾನವನ್ನು ಈ ಜಗತ್ತಿಗೆ ತಂದ ಮೇಲೆ ಒಬ್ಬ ವ್ಯಕ್ತಿಯ ರಕ್ತವನ್ನು ಇನ್ನೊಬ್ಬ ವ್ಯಕ್ತಿಗೆ ಕೊಡಬಹುದು ಅಂತ ಹೇಳುವಂತ ಒಂದು ಸತ್ಯಾಂಶ ಜನರಿಗೆ ಗೊತ್ತಾಗ್ತದೆ. ಇದರಿಂದಾಗಿ ಇದರ ನಂತರ ಒಬ್ಬ ವ್ಯಕ್ತಿಯ ರಕ್ತವನ್ನು ಇನ್ನೊಬ್ಬ ವ್ಯಕ್ತಿಗೆ ಕೊಡಲಿಕ್ಕೆ ಅಂತ ಒಂದು ಕಾನ್ಸೆಪ್ಟ್ ಆರಂಭ ಆಯಿತು. ಈ ವಿಜ್ಞಾನಿಯ ಹುಟ್ಟುಹಬ್ಬವಾಗಿ ಇವತ್ತಿನ ದಿನವನ್ನು ನಾವು ರಕ್ತದಾನಿಗಳ ದಿನವಾಗಿ ಆಚರಣೆ ಮಾಡ್ತೇವೆ. ಓಕೆ. ಸೊ ಏನು ಇವತ್ತಿನ ದಿನದ ವಿಶೇಷತೆ ಅಥವಾ ಇವತ್ತಿನ ದಿನದ ಥೀಮ್, ಏನೊಂದು ಉದ್ದೇಶ ಇಟ್ಕೊಂಡು ನಾವು ಆಚರಣೆ ಮಾಡ್ತದೆ ರಕ್ತದಾನಿಗಳ ದಿನ? ವಾಲಂಟ್ರಿ ಬ್ಲಡ್ ಡೊನೇಷನ್ ಅಂತ ಹೇಳುದು ಮೊತ್ತ ಥೀಮ್ ಆಗಿರ್ತದೆ ಇವತ್ತಿದ್ದು. ಸ್ವಯಂ ಪ್ರೇರಿತ ರಕ್ತ ಯಾಕಂತ ಹೇಳಿದ್ರೆ, ಇವರು 1900ನೇ ಇಸ್ವಿಯಲ್ಲಿ ಮೊತ್ತ ಮೊದಲನೇದಾಗಿ ಕಾರ್ಲ್ ಲ್ಯಾಂಡ್ಸ್ಟೈನರ್ ಲಾ ಅಂತ ಹೇಳಿ ಒಂದು ಸೈನ್ಸಿಗೆ, ವಿಜ್ಞಾನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಕ್ತದಲ್ಲಿರುವ ಬೇರೆ ಬೇರೆ ಕಣಗಳು, ಕೆಂಪು ರಕ್ತ ಕಣಗಳ ಮೇಲೆ ಏನು ಒಂದು ತರದ ಪ್ರೋಟೀನ್ ಅಂಶ ಇರ್ತದೆ. ಈ ಪ್ರೋಟೀನ್ ಅಂಶವನ್ನು ಅವರು ಎ ಅಂತ ಗುರುತಿಸ್ತಾರೆ. ಅದೇ ರೀತಿಯಾಗಿ ಎಗೆ ಭಿನ್ನವಾದಂತಹ ಒಂದು ಪ್ರೋಟೀನ್ ಅಂಶಗಳು ಕೆಲವು ಜನರ ಜೀವದಲ್ಲಿದೆ, ಅದನ್ನು ಅವರು ಬಿ ಅಂತ ಗುರುತಿಸ್ತಾರೆ. ಅದೇ ರೀತಿಯಾಗಿ ಎ ಮತ್ತು ಬಿ ಅಂತ ಹೇಳುವ ಈ ಪ್ರೋಟೀನ್ ಅಂಶ, ಆಂಟಿಜೆನ್ಸ್ ಅಂತ ಹೇಳ್ತೇವೆ, ಇದು ಕೆಲವರ ಜೀವದಲ್ಲಿ ಇರ್ತವೆ. ಒಟ್ಟಿಗೆ ಅಂಥವರಿಗೆ ಎ ಗುಂಪಿನವರು ಅಂತ ಹೆಸರಿಸ್ತಾರೆ. ಅದೇ ರೀತಿಯಾಗಿ ಕೆಲವರ ದೇಹದಲ್ಲಿ ಎ ಆಂಟಿಜೆನ್ನು ಇರುವುದಿಲ್ಲ, ಬಿ ಆಂಟಿಜೆನ್ನು ಇರುವುದಿಲ್ಲ, ಅಂಥವರ ರಕ್ತ ಕಣಗಳನ್ನು ಓ ಗುಂಪು ಅಂತ ಗುರುತಿಸ್ತಾರೆ. ಅದೇ ರೀತಿಯಾಗಿ ಯಾರ ದೇಹದಲ್ಲಿ ಎ ಆಂಟಿಜೆನ್ ಇದೆ ಅವರ ದೇಹದಲ್ಲಿ ಪ್ಲಾಸ್ಮಾದಲ್ಲಿ, ರಕ್ತ ಕಣಗಳಲ್ಲ, ಪ್ಲಾಸ್ಮಾದಲ್ಲಿ ಅದಕ್ಕೆ ವಿರುದ್ಧವಾದ ಒಂದು ಆಂಟಿಬಾಡಿ ಇರ್ತದೆ, ಅಂದರೆ ಈ ಬಿ ಆಂಟಿಬಾಡಿ ಇರ್ತದೆ. ಎ ಇದ್ದವರ ದೇಹದಲ್ಲಿ ಬಿ ಆಂಟಿಬಾಡಿ ಇರ್ತದೆ ಪ್ಲಾಸ್ಮಾದಲ್ಲಿ. ಅದೇ ರೀತಿಯಾಗಿ ಬಿ ಗುಂಪಿನವರಲ್ಲಿ ಎ ಆಂಟಿಬಾಡಿ ಇರ್ತದೆ. ಅದೇ ರೀತಿಯಾಗಿ AB ಗುಂಪಿನವರ ರಕ್ತದಲ್ಲಿ ಯಾವುದೇ ಆಂಟಿಬಾಡಿ ಇರುವುದಿಲ್ಲ ಪ್ಲಾಸ್ಮಾದಲ್ಲಿ. ಅದೇ ರೀತಿಯಾಗಿ ಓ ಗುಂಪಿನವರ ರಕ್ತದಲ್ಲಿ ಎ ಆಂಟಿಬಾಡಿ ಇರ್ತದೆ, ಆಸ್ ವೆಲ್ ಆಸ್ ಬಿ ಆಂಟಿಬಾಡಿ ಇರ್ತದೆ. ಈ ಸತ್ಯಾಂಶವನ್ನು ಇವರು ಮೊತ್ತ ಮೊದಲನೇದಾಗಿ ತಿಳಿಸ್ತಾರೆ. ಆನಂತರ ಒಬ್ಬ ವ್ಯಕ್ತಿ ರಕ್ತವನ್ನು ಇನ್ನೊಬ್ಬ ವ್ಯಕ್ತಿ ಕೊಡಬಹುದು ಅಂತ ಹೇಳುವುದು ಅರಿವಾಗ್ತದೆ. ಆದರೆ ಇದರ ಮೊದಲು ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದರ ಮೊದಲು ರಕ್ತವನ್ನು ಒಬ್ಬ ವ್ಯಕ್ತಿಯ ದೇಹದಿಂದ ಇನ್ನೊಬ್ಬ ವ್ಯಕ್ತಿಯ ದೇಹಕ್ಕೆ ಕೊಡುವಂಥ ಒಂದು ವಿಜ್ಞಾನದ ಅರಿವು ಯಾರಿಗೂ ಇರಲಿಲ್ಲ. ಬಹಳಷ್ಟು ಜೀವಗಳು ಈ ಒಂದು ಅನ್ವೇಷಣೆಯಲ್ಲಿ ಕಳ್ಕೊಂಡಿದೆ. ಉದಾಹರಣೆಗೆ 1620ರ ಹೊತ್ತಿಗೆ ಇನ್ನೋಸೆಂಟ್ 8 ಅಂತ ಹೇಳುವವರು, ಒಬ್ಬ ಪೋಪರು ವೃದ್ಧಾಪ್ಯದ ಕಾಯಿಲೆಯಲ್ಲಿರುವಾಗ ಆಗಿನ ಟ್ರೆಡಿಷನಲ್ ಇವರು ವೈದ್ಯರು ಏನು ಹೇಳ್ತಾರಂದರೆ, ಇವರು ವೃದ್ಧಾಪ್ಯದಿಂದ ಬಳಲ್ತಾ ಇದ್ದಾರೆ, ಇವರಿಗೆ ಯೌವನವನ್ನು ಕೊಡಬೇಕಂತೇಳಿ ಅವರು ಡಯಾಗ್ನೋಸ್ ಮಾಡ್ತಾರೆ ಆಗಿನ ಕಾಲ. ಆಗ ಸಣ್ಣ ಮಕ್ಕಳ 4 ಮಕ್ಕಳನ್ನು ಕರ್ಕೊಂಡು ಬಂದು ಅವರ ರಕ್ತವನ್ನು ತೆಗೆದು ಪೋಪರಿಗೆ ನೀಡುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ಮಾಡಿ ಅದರಲ್ಲಿ 4-5 ಜನ ಜೀವವನ್ನು ಕಳ್ಕೊಳ್ಬೇಕಾಗ್ತದೆ. ಹಾಗೆ 10 ಜನ ಗರ್ಭಿಣಿ ಸ್ತ್ರೀಯರಿಗೆ
ಬೇರೆಯವರ ರಕ್ತವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಕಾಯಿಲೆ ಹೆರಿಗೆ ಸಂದರ್ಭದಲ್ಲಿ. ಅದರಲ್ಲಿ ಒಂದು ಸ್ತ್ರೀ ಒಬ್ಬಾಕೆ ಮಾತ್ರ ಜೀವದಲ್ಲಿ ಉಳಿತಾಳೆ. ಅದೇ ರೀತಿಯಾಗಿ ಕೆಲವು ಪ್ರಾಣಿಗಳ ರಕ್ತವನ್ನು ಮನುಷ್ಯರಿಗೆ ಹಾಕಿದ್ದು, ಅದರಲ್ಲಿ ಸಹ ಜೀವ ಕಳ್ಕೊಂಡದ್ದಿದೆ. ಹಾಗೆ ಬಹಳಷ್ಟು ಈ ಅನ್ವೇಷಣೆಯ ಬಗ್ಗೆ ಬಹಳಷ್ಟು ಜೀವಗಳನ್ನು ಈ ಸೈನ್ಸಿನ ಅನ್ವೇಷಣೆ ಬಗ್ಗೆ ಕಳ್ಕೊಂಡಿದೆ. ಹಾಗಾಗಿ ಇದು ಒಂದು ಬಹಳ ಪವಿತ್ರವಾದಂಥ ಒಂದು ಅನ್ವೇಷಣೆ ಆಗಿತ್ತಾಗಿದೆ. ಆದರೆ ತದ ನಂತರ 1900 ಇದು ಫೈಂಡ್ ಔಟ್ ಆಗಿದ್ದು, ಅನ್ವೇಷಣೆ ಮಾಡಿದ್ದು. ಅದರ ನಂತರ ನಿರಂತರವಾಗಿ 1980 ಹೊತ್ತಿಗೆ ಎಚ್ ಐ ವಿ ಏಡ್ಸ್ ಕಾಯಿಲೆಗಳು ಮತ್ತು ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಇಂಥ ಕಾಯಿಲೆಗಳ ಅನ್ವೇಷಣೆ ಆದಮೇಲೆ ಇದು ರಕ್ತದಲ್ಲಿ ಒಬ್ಬರಿಂದ ಇನ್ನೊಬ್ಬರ ದೇಹಕ್ಕೆ ಹರಿತದೆ ಅಂತ ಗೊತ್ತಾಯಿತು. ಇದು ಹರಡ್ತದೆ ಅಂತ ಗೊತ್ತಾದ್ಮೇಲೆ ಇದನ್ನು ಪರೀಕ್ಷೆಗೊಳಪಡಿಸಿ ರಕ್ತ ಕೊಡಬೇಕು. ಆದರೆ 1900 1980 ನಿರಂತರವಾಗಿ ರಕ್ತವನ್ನು ಕೊಡ್ತಾ ಇದ್ರು. ಯಾವುದೇ ಒಂದು ಸ್ಕ್ರೀನಿಂಗ್ ಅಷ್ಟು ಕಡ್ಡಾಯ ಮಾಡದೆ, ಈವನ್ ರಕ್ತವನ್ನು ಫಿಲ್ ಮಾಡುವ ಬಾಟಲ್ಗಳು ಸಹ ಅದು ಮ್ಯಾನ್ಯುವಲಿ ಪ್ರಿಪೇರ್ಡ್ ಇದ್ದವು. ಈ ಸಿಟ್ರೇಟ್ ದ್ರಾವಣ ಅಂತ ಇರ್ತದೆ, ಇದು ರಕ್ತವನ್ನು ಹೆಪ್ಪುಗಟ್ಟದ ರೀತಿಯಲ್ಲಿ ಇಡುವಂತ ಒಂದು ದ್ರಾವಣ. ಅದನ್ನು ಕೃತಕವಾಗಿ ಈ ಬಾಟಲ್ಗಳಲ್ಲಿ ತುಂಬಿಸಿ ಬೇಕಾದಂತಹ ಪ್ರಪೋರ್ಷನೇಟ್ಲಿ 1:7 ಅಲ್ಲಿ ಹಾಕಿ ಅದಕ್ಕೆ ಈ ಬಾಟಲ್ಗಳನ್ನು ನಮ್ಮ ಐ ವಿ ಫ್ಲೂಯಿಡ್ ಬಾಟಲ್ಗಳು ಅದನ್ನೇ ರೀಯೂಸ್ ಮಾಡ್ತಾ ಇದ್ರು. ಮೊದಲು ಬರ್ತಿದ್ದ ಏನು ಗ್ಲಾಸ್ ಬಾಟಲ್ಗಳು ಅದಕ್ಕೆ ಕಾರ್ಕ್ ಹಾಕಿ ರೀಯೂಸ್ ಮಾಡಿ ಅದರಲ್ಲಿ ಬ್ಲೀಡ್ ಮಾಡಿ ಬೆಳಿಗ್ಗೆ ರಕ್ತನಿಧಿ ಯಾವುದೇ ರಕ್ತನಿಧಿಗೆ ಹೋದರೆ ರಕ್ತದಾನಿಗಳು ರಕ್ತ ಕೊಟ್ಟ ಕೂಡಲೇ ಅದಕ್ಕೆ ಇಂತಿಷ್ಟು ಹಣ ಅವರಿಗೆ ಅಂತೇಳಿ ರೆಮ್ಯುನರೇಷನ್ ಕೊಡುವಂಥ ಒಂದು ಪದ್ಧತಿ. ಅದರ ನಂತರ ಈ ರೀತಿಯಾಗಿ ರೆಮ್ಯುನೇಷನ್ ಪಡೆಯುವುದು ಬಹಳ ಸರ್ವೇ ಸಾಮಾನ್ಯ ಆಗಿತ್ತು 1970 ಹೊತ್ತಿಗೆ. ಹೀಗೆ ಪಡೆದುಕೊಂಡು ಕೆಲವರು ಬರೀ ಹಣಕ್ಕಾಗಿಯೇ ಒಂದು ರಕ್ತದಾನ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಆವಾಗ. ಆದರೆ ಆಗಿನ ಕಾಲದಲ್ಲಿ ಇದ್ದಂಥ ಒಂದು ಮಾರಕ ಕಾಯಿಲೆ ಅಂದರೆ ಸಿಫಿಲಿಸ್. ಆಗಿನ ಒಂದು ಈ ಬೆಳವಣಿಗೆ ಏನಿತ್ತಂದರೆ ವಿಜ್ಞಾನದ್ದು, ಸಿಫಿಲಿಸ್ ಬ್ಯಾಕ್ಟೀರಿಯಾಗಳು ಬಹಳ ಒಂದು ಟೆಂಪರೇಚರ್ ಕಡಿಮೆ ಆದಾಗ ಅದು ಸಾಯ್ತದೆ, ರೆಫ್ರಿಜರೇಟೆಡ್ ಟೆಂಪರೇಚರಲ್ಲಿ ಅದು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಅದರಿಂದಾಗಿ ಹರಡುವುದಿಲ್ಲ ಅಂತ ಕಂಡು ಹುಡುಕಿದ್ರು. ಆದರೆ ಅದನ್ನು ಟೆಸ್ಟ್ ಮಾಡ್ತಿರಲಿಲ್ಲ ಆರಂಭದಲ್ಲಿ. ಕೊನೆಗೆ 1980 ಹೊತ್ತಿಗೆ ಈ TTIs ಟ್ರಾನ್ಸ್ಫ್ಯೂಷನ್ ಟ್ರಾನ್ಸ್ಮಿಸಿಬಲ್ ಇನ್ಫೆಕ್ಷನ್ಸ್ ಇದನ್ನೆಲ್ಲ ಕೂಲಂಕುಷವಾಗಿ ಪರೀಕ್ಷೆ ಮಾಡದೆ ಒಬ್ಬರಿಂದ ಇನ್ನೊಬ್ಬರಿಗೆ ಕೊಡಬಾರ್ದು ಅಂತ ಹೇಳಿ ಬಹಳ ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆ ಆಯಿತು. ಆಗಿ 1995 ಹೊತ್ತಿಗೆ ಏನು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಇತ್ತು, ಅದರಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ನ ಬಗ್ಗೆ ಸ್ಪೆಷಲ್ ಆಗಿ ಕಡ್ಡಾಯವಾದ ಒಂದು ನಿಯಮಾವಳಿಗಳನ್ನು ತಂದು ಈ ನಿಯಮಾವಳಿಯ ಪ್ರಕಾರವೇ ಈ ರಕ್ತವನ್ನು ಪರಿಚಾಲನೆ ಮಾಡಬೇಕು. ಮೊದಲು ರಕ್ತ ನಿಧಿಗಳಿರಲಿಲ್ಲ. ಈ ಒಂದು ಇನ್ಫೆಕ್ಷನ್ ಒಬ್ಬನ ದೇಹದಿಂದ ಇನ್ನೊಬ್ಬನ ದೇಹಕ್ಕೆ ಹೋದರೆ ಆ ಇನ್ಫೆಕ್ಷನ್ ಹೋದಂತಹ ಒಂದು ವ್ಯವಸ್ಥೆಯ ಒಂದು ಹೊಣೆ ಹೊತ್ತುಕೊಳ್ಳುವಂತಹ ಒಂದು ಜವಾಬ್ದಾರಿಯುತ ಸಂಸ್ಥೆ ಇರಲಿಲ್ಲ. ಇವತ್ತಿನ ದಿನ ಏನಂತ ಹೇಳಿದ್ರೆ ಯಾವ ಇನ್ಫೆಕ್ಷನ್ ಒಬ್ಬನಿಂದ ಇನ್ನೊಬ್ಬನಿಗೆ ಹರಡ್ತದೆ ಅದಕ್ಕೆ ಜವಾಬ್ದಾರಿ ರಕ್ತ ನಿಧಿಗಳು. ಡಾಕ್ಟರ್, ನಮ್ಮ ಫಸ್ಟ್ ಕಾಲರ್ ಇದ್ದಾರೆ. ಈ ರಕ್ತ ನಿಧಿಗಳು ಜವಾಬ್ದಾರಿ ಹೊತ್ಕೊಳ್ತವೆ. ಈ ರಕ್ತ ನಿಧಿಗಳಿಂದಾಗಿ ಅಲ್ಲಿ ಎಷ್ಟರ ಮಟ್ಟಿಗೆ ಗುಣಮಟ್ಟದ ಪರೀಕ್ಷೆ ಆಗ್ತದೆ ಅಂತ ಹೇಳಿದರೆ ಕಡ್ಡಾಯವಾಗಿ ಎಲ್ಲ ಸ್ಯಾಂಪಲ್ಸನ್ನು ಎಲೈಸಾ ಪರೀಕ್ಷೆ, ಎನ್ಝೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಎಸ್ಸೆ ಅಂತ ಹೇಳಿ ಆ ಪರೀಕ್ಷೆಗೆ ಆ್ಯಂಟಿಬಾಡಿ ಟೆಸ್ಟಿಂಗ್ ಆಗಿ ಅದರ ನಂತರ ಶುದ್ಧವಾದ ರಕ್ತ ಅಂತ ಗೊತ್ತಾದ ಮೇಲೆ ಅದನ್ನು ಇನ್ನೊಬ್ಬರಿಗೆ ಕೊಡ್ಬೋದು. ಮತ್ತು ಮಲೇರಿಯಾ, ಫೈಲೇರಿಯಾ ಮತ್ತು VDRL ಪರೀಕ್ಷೆ ಇದೆಲ್ಲ ಪರೀಕ್ಷೆ ಮಾಡಿದ ಮೇಲೆ ಅದನ್ನು ಇನ್ನೊಬ್ಬರಿಗೆ ನೀಡುವಂತ ಒಂದು ವ್ಯವಸ್ಥೆ. ಮತ್ತೀಗ ರಕ್ತ ಒಬ್ಬರಿಂದ ಒಬ್ಬರಿಗೆ ಕೊಡ್ಬೋದು, ಇದೊಂದು ದಾನ ರಕ್ತದಾನ ಅಂತ ಹೇಳ್ತಾರೆ. ಸೊ ಎಷ್ಟು ತರದ ಬ್ಲಡ್ ಗ್ರೂಪ್ಸ್ ಇದೆ? ಬ್ಲಡ್ ಗ್ರೂಪ್ಸ್ ಅದೇ A B, ನಾನು ಹೇಳಿದಾಗೆ ಈಗ ಕಾರ್ಲ್ ಲ್ಯಾಂಡ್ಸ್ಟೈನರ್ ಲಾ ಪ್ರಕಾರ ಅವರು ಕಂಡು ಹುಡುಕಿದಂತ 4 ಮುಖ್ಯವಾದ ಗುಂಪು. ಅದೇ 1940 ಹೊತ್ತಿಗೆ RH ಗುಂಪಿನ ಒಂದು ಅನ್ವೇಷಣೆ ಆಯ್ತು. RH ರಿಸಸ್ ಮಂಕೀಸ್ ಗ್ರೂ ಬ್ಲಡ್ ಅಂತ, ಅದು ಒಂದು ಮಂಗನ ರಕ್ತದಲ್ಲಿ ಇರುವಂತಹ ಒಂದು ಪ್ರೋಟೀನ್ನ ಅಂಶ, ಅದೇ ತರಹದ ಪ್ರೋಟೀನ್ನ ಅಂಶ ನಮ್ಮ ಮನುಷ್ಯನ ದೇಹದಲ್ಲಿಯೂ ಸಹ ಕೆಲವರ ದೇಹದಲ್ಲಿ ಇರ್ತದೆ. ಆ ಸಂದರ್ಭದಲ್ಲಿ ಅದನ್ನು RH ಅಂತ ಗುರುತಿಸಿದೆ. ಈ RH ಗುಂಪು ಯಾರ ದೇಹದಲ್ಲಿ ಇದೆ ಅದನ್ನು RH ಪಾಸಿಟಿವ್ ಅಂತ ಕರೆದ್ರು. ಯಾರ ದೇಹದಲ್ಲಿ ಈ RH ಗುಂಪಿನ ಪ್ರೋಟೀನ್ನ ಅಂಶ ಇಲ್ಲ ಅದನ್ನು RH ನೆಗೆಟಿವ್ ಅಂತ ಕರೆದ್ರು. ಹಾಗಾಗಿ
ಆ ನಾಲ್ಕು ಗುಂಪುಗಳೇನಿದೆ ಎ ಬಿ ಅಂತ, ಅದರಲ್ಲಿ ನಾಲ್ಕು ಪಾಸಿಟಿವ್ ಗುಂಪುಗಳು, ಅದೇ ರೀತಿ ನಾಲ್ಕು ನೆಗೆಟಿವ್ ಗುಂಪುಗಳು ಆರಂಭ. ಎಂಟು ರಕ್ತದ ಗುಂಪುಗಳು ಮುಖ್ಯವಾಗಿ, ಅದೇ ರೀತಿಯಾಗಿ ಸಬ್ ಗ್ರೂಪ್ಸ್ ತುಂಬಾ ಇದೆ. ಅದರಲ್ಲಿ ನಮ್ಮ ರಕ್ತ ನಿಧಿಗೆ ಉಪಯೋಗ ಆಗುವ ಹಾಗೆ ಎ ಗುಂಪಿನಲ್ಲಿ ಸಹ A1 A2 ಅಂತ ಇದೆ. ಅದೇ ರೀತಿಯಾಗಿ 1980 ಹೊತ್ತಿಗೆ KEM ಹಾಸ್ಪಿಟಲ್ ಬಾಂಬೆಯಲ್ಲಿ ಮೊತ್ತ ಮೊದಲನೇದಾಗಿ ಒಂದು ಓ ಗುಂಪಿನಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಆಂಟಿಜನ್ ಇರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಕಂಡುಹುಡುಕಿದೆ. ಇದನ್ನು ಬಾಂಬೆ ಬ್ಲಡ್ ಗ್ರೂಪ್ ಅಂತ ಕರೀತಾರೆ. ಬಹಳ ವಿರಳವಾದ ವ್ಯಕ್ತಿತ್ವದಲ್ಲಿ ಇದು ಕಂಡುಬರ್ತದೆ, ಒಂದು ಲಕ್ಷದಲ್ಲಿ ಒಬ್ಬರಲ್ಲಿ ಕಂಡುಬರ್ತದೆ. ಇಂತಹ ಗುಂಪಿನವರ ರಕ್ತ ಇದ್ದಾಗ ಅವರಿಗೆ ಅದೇ ಗುಂಪಿನ ರಕ್ತ ಬೇಕಾಗ್ತದೆ, ಮತ್ತು ಬೇರೆ ಗುಂಪಿನ ರಕ್ತ ನೀಡಿದಾಗ ಅದು ರಿಯಾಕ್ಷನ್ ಆಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ, ಸೊ ಸಾಮಾನ್ಯವಾಗಿ ಹೆಚ್ಚಿನ ಜನರಲ್ಲಿ ಯಾವ ಗುಂಪಿನ ರಕ್ತ ಇರುತ್ತೆ? ಹೆಚ್ಚು A B O ಗುಂಪಿನ ರಕ್ತ ಹೆಚ್ಚಾಗಿರ್ತದೆ. ಬಾಂಬೆ ಬ್ಲಡ್ ಗ್ರೂಪ್ ತುಂಬಾ ಕಡಿಮೆ ಅಂತ ಹೇಳ್ತೀವಿ. ಬಾಂಬೆ ಬ್ಲಡ್ ಗ್ರೂಪ್ ತುಂಬಾ ವಿರಳವಾದ, ಅದು ಓ ಪಾಸಿಟಿವ್ ನಲ್ಲಿ ಇರುವಂತ ಬಾಂಬೆ ಬ್ಲಡ್ ಗ್ರೂಪ್ ಇರ್ತದೆ, ಅದು ಓ ನೆಗೆಟಿವ್ ಇದ್ದು ಇನ್ನೂ ಅತಿ ವಿರಳವಾದಂತ ಒಂದು ಗುಂಪಿನ ಇರುವ ಸಾಧ್ಯತೆ ಇರ್ತದೆ. ಓ ಅದೇ ರೀತಿಯಾಗಿ ನೀವು ಕೇಳ್ಬೋದು, ಈಗ ರಕ್ತದ ಗುಂಪು ಬಹಳ ರೇರ್ ಆಗಿ ಸಿಗ್ತದೆ, ಕೆಲವರದ್ದು ಕಡಿಮೆ ಸಿಗ್ತದೆ, ಆದರೆ ಅವರಿಗೆ ಬೇಕಾಗುವ ಅಗತ್ಯತೆಯು ಸಹ ಕಡಿಮೆ ಇರ್ತದೆ. ಈ ಸಂಭವನೀಯತೆ ನೋಡಿದರೆ ಈಗ ಯಾರಿಗೆ ಎಷ್ಟು ಪಾಸಿಟಿವ್ ಗುಂಪಿನ ಅಗತ್ಯತೆ ಬಿದ್ದಿರ್ತದೆ, ಅದೇ ರೀತಿಯಾಗಿ ನೆಗೆಟಿವ್ ಗುಂಪಿನ ರಕ್ತದ ಅಗತ್ಯತೆ ಸಹ ಅವರ ಜನರು ಕಡಿಮೆ ಇದ್ದದ್ರಿಂದಾಗಿ ಅವರಿಗೆ ಅಗತ್ಯ ಬೀಳುವಂತಹ ಜನರಿಗೂ ಕಡಿಮೆ, ಅವರಿಗೆ ಅವಶ್ಯಕತೆ ಬೀಳುವಂತಹ ರೋಗಿಗಳು ಕಡಿಮೆ ಆಗಿರ್ತಾರೆ ಪರ್ಸೆಂಟೇಜ್ ವೈಸ್. ಹಾಗಾಗಿ ಅವರ ಅಗತ್ಯತೆಯು ನಮ್ಮ ಸ್ಟಾಕ್ ನಲ್ಲಿ ಇರುವಷ್ಟು ಇರ್ತದೆ ಯಾವಾಗ. ಆದರೆ ಇದು ವಾಲಂಟ್ರಿ ಬ್ಲಡ್ ಡೊನೇಷನ್, ಇದು ಈ ಒಂದು ಕಾನ್ಸೆಪ್ಟ್ ಬಂದ ಮೇಲೆ ಈ ಮೊದಲೇನಿತ್ತು ಈ ರಕ್ತದ ಒಂದು ಸಂದಿಗ್ಧತೆ ಅಂತ ಹೇಳ್ಬೋದು. ಈ ಒಬ್ಬ ಪೇಷಂಟ್ ಬರುವಾಗ ಅವನಿಗೆ ಇರುವಂತಹ ಒಂದು ವ್ಯವಸ್ಥೆಯ ಸಂದಿಗ್ಧತೆ, ಅವನಿಗೆ ಮನೆಯವರಿಗೆ ಹುಷಾರಿರುವುದಿಲ್ಲ, ಅವನಿಗೆ ತುಂಬಾ ತೊಂದರೆಯಲ್ಲಿ ಬಳಲಿ ಬಂದಿರ್ತಾನೆ ಅವನಿಗೆ, ಆ ಸಂದರ್ಭದಲ್ಲಿ ನಾವು ಒಂದು ಯೂನಿಟ್ ರಕ್ತ ನೀನು ತಕೊಂಡ್ ಬಾ ಅಂತ ಅವನಿಗೆ ನಾವು ಆರ್ಡರ್ ಮಾಡುವಂತ ಒಂದು ವ್ಯವಸ್ಥೆ ಇತ್ತು. ಆದರೆ ಇವತ್ತಿನ ದಿನ ವಾಲಂಟ್ರಿ ಬ್ಲಡ್ ಡೊನೇಷನ್ ಅಂದರೆ ಸ್ವಯಂ ಪ್ರೇರಿತನಾಗಿ ಯಾವುದೇ ವ್ಯಕ್ತಿ ತನ್ನ ರಕ್ತ ಶುದ್ಧ ರಕ್ತ ಅಂತ ಹೇಳುವ ಮನೋಭಾವನೆ ಇದ್ದು ಯಾರು ಮುಂದೆ ಬಂದು ರಕ್ತ ನೀಡ್ತಾನೆ ಅವನನ್ನು ಸ್ವಯಂ ಪ್ರೇರಿತ ರಕ್ತದಾನಿ ಅಂತ ಹೇಳ್ತಾರೆ. ಆದರೆ ಇದರ ಪ್ರಕಾರ ಆ ರಿಪ್ಲೇಸ್ಮೆಂಟ್ ಡೊನೇಷನ್ ಅಂತ ಹೇಳ್ತೇವೆ, ಅದನ್ನು ತೆಗೆದುಕೊಳ್ಳಿಕ್ಕೆ ಯಾವುದೇ ಅವಕಾಶ ಇಲ್ಲ. ಈಗ ರಕ್ತದಾನಿಗಳಲ್ಲೂ ಸಹ ಕೆಲವು ವಿಧ ಇದೆ. ನಾವು ಒಂದು ಈಗ ಹೇಳಿದಾಗೆ ಹಣ ತಗೊಂಡ್ರೆ, ಹಣ ಪಡೆದುಕೊಂಡ್ರೆ ಅವರನ್ನು ಪ್ರೊಫೆಷನಲ್ ಡೋನರ್ಸ್ ಅಂತ ಹೇಳ್ಬೋದು. ಅವರು ಹಣಕ್ಕಾಗಿ ರಕ್ತ ನೀಡುವಂಥವ್ರು, ಸುಲಭವಾಗಿ ಹಣ ಸಿಗ್ತದೆ, ಅವರು ಹಣ ಪಡೆದಂಥ ಹಣದಲ್ಲಿ ಅವರು ಹಣವನ್ನು ಖರ್ಚು ಮಾಡಲಿಕ್ಕೂ ಸುಲಭದ ದಾರಿಯನ್ನು ಹಿಡಿದು ಅವರಿಗೆ ಹೈ ರಿಸ್ಕ್ ಬಿಹೇವಿಯರ್ ಹೆಚ್ಚಾಗಿರ್ತದೆ, ಹಾಗಾಗಿ ಅವರ ರಕ್ತ ಶುದ್ಧ ಇಲ್ಲ ಅಂತ ಹೇಳ್ತಾರೆ. ಆದರೆ ಈಗಿನ ಒಂದು 3 ವರ್ಷದಿಂದ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರಿ ಕ್ಷೇತ್ರ ಸ್ವಾಮ್ಯದ ರಕ್ತ ನಿಧಿಗಳಲ್ಲಿ ಮತ್ತು ರೀಜನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸೆಂಟರ್ಗಳಲ್ಲಿ ನ್ಯಾಟ್ ಟೆಸ್ಟಿಂಗ್ ಅಂತ ಮಾಡ್ತೇವೆ. ಈಗ ಏನು HIV HBSAG ಮತ್ತು HCV ರಕ್ತದ ಗುಂಪು ಇದು ಕಾಯಿಲೆಗಳಿಗೆ ಏನು ವಿಂಡೋ ಪಿರಿಯಡ್ ಅಂತ ಇರ್ತದೆ. ವಿಂಡೋ ಪಿರಿಯಡ್ ಅಂದರೆ ಯಾವುದೇ ಒಂದು ವೈರಾಣು ದೇಹವನ್ನು ಹೊಕ್ಕಿ ಆ ವೈರಸ್ನಿಂದ ಆಗುವಂಥ ಕಾಯಿಲೆಯ ಒಂದು ವ್ಯವಸ್ಥೆ ಆರಂಭ ಆಗಲಿಕ್ಕೆ, ಆ್ಯಂಟಿಬಾಡಿಯನ್ನು ದೇಹದಲ್ಲಿ ಉತ್ಪತ್ತಿ ಮಾಡಲಿಕ್ಕೆ ಒಂದು ಇಂತಿಷ್ಟು ಸಮಯ ಅಂತ ಇದೆ, ಇದನ್ನು ವಿಂಡೋ ಪಿರಿಯಡ್ ಅಂತ. ಆ ಸಮಯದಲ್ಲಿ ಯಾವುದೇ ಒಂದು ಇನ್ಫೆಕ್ಷನ್ ಇದ್ದಾಗ ಅದನ್ನು ನಮಗೆ ಈ ಆಂಟಿಬಾಡಿ ಟೆಸ್ಟಿಂಗ್ನಲ್ಲಿ ಎಲಿಸಾ ಟೆಸ್ಟಿಂಗ್ನಲ್ಲಿ ಕಂಡುಬರುವುದಿಲ್ಲ. ಹಾಗಾಗಿ ನಾವು ಸ್ವಯಂ ಪ್ರೇರಿತ ರಕ್ತದಾನಿಗಳನ್ನು ತೆಗೆದುಕೊಂಡಾಗ ಈ ಒಂದು ಕಾಯಿಲೆಗಳು ಬರುವಂಥ ಸಾಧ್ಯತೆ ಅವರಲ್ಲಿ ಬಹಳ ವಿರಳ. ಆದರೂ ಸಹ ಈ ನ್ಯಾಟ್ ಟೆಸ್ಟಿಂಗ್ ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟಿಂಗ್, ಈಗ ಒಂದು ವೈರಾಣು ದೇಹವನ್ನು ಹೊಕ್ಕಿ 24-72 ಗಂಟೆಯ ಒಳಗೆ ಅದನ್ನು ಐಡೆಂಟಿಫೈ ಮಾಡುವಂಥ ಒಂದು ವ್ಯವಸ್ಥೆ, ಇದನ್ನು ಮಾಡಲಿಕ್ಕೆ ಅದರ ಒಂದು ನ್ಯೂಕ್ಲಿಕ್ ಆ್ಯಸಿಡ್ ಅನ್ನು ನೋಡುವಂತ ಒಂದು ವ್ಯವಸ್ಥೆ, ಅದರ ನ್ಯೂಕ್ಲಿಯಸ್ ಅನ್ನು ನೋಡುವಂತ ಅಂತ ವ್ಯವಸ್ಥೆಯನ್ನು ಈಗ ನಮ್ಮ ಸರ್ಕಾರದಿಂದ ಮಾಡಿದ್ದಾರೆ. ಅದು ಬೌರಿಂಗ್ ಆಸ್ಪತ್ರೆಯಲ್ಲಿ ನಾವು ರಕ್ತ ಪಡೆದ ಕೂಡಲೇ ಎಲ್ಲ ಸರ್ಕಾರಿ ಬ್ಲಡ್ ಬ್ಯಾಂಕ್ ಇಂದ ಅದಕ್ಕೆ ಸುಮಾರು 1,000 ಕ್ಕೂ ಹೆಚ್ಚು ವೆಚ್ಚ ತಗಲ್ತದೆ. ಅದಕ್ಕೆ ಅವರು ಸಬ್ಸಿಡೈಸ್ ಪ್ರೈಸ್ ಅಲ್ಲಿ ಯಾವುದೇ ವೆಚ್ಚವನ್ನು ಅದಕ್ಕೆ ಕಲೆಕ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಅದರಿಂದಾಗಿ ಈ ವಿಂಡೋ ಪಿರಿಯಡ್ ನಲ್ಲಿ ಹೋಗ್ಲಿಕ್ಕೆ ಟ್ರಾನ್ಸ್ಮಿಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಈ ವಿಂಡೋಪಿರಿಯಡ್ ಸರ್ಕಾರಿ ರಕ್ತ ನಿಧಿಗಳಲ್ಲಿ ಈಗ ಏನು ರಕ್ತ ಸಿಗ್ತಾ ಇದೆ ಅದರಲ್ಲಿ HIV HBSAG HCV ಈ ಕಾಯಿಲೆಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಒಂದು ವ್ಯವಸ್ಥೆಯಲ್ಲಿ. ಓಕೆ, ಮತ್ತೆ ಡಾಕ್ಟರ್, ಇವಾಗ ಎ ಗುಂಪಿನವರು ಬಿ ಗುಂಪಿರೋರಿಗೆ ರಕ್ತ ಕೊಡೋಕ್ಕಾಗಲ್ಲ, ಬಿ ಅವರು ಎ ಗುಂಪಿನವರಿಗೆ ಕೊಡೋಕ್ಕಾಗಲ್ಲ, ಯಾಕೆ ಹಾಗೆ?
ಹೌದು, ನಾನೀಗ ಹೇಳಿದೆ ಅಲ್ಲ, ಈಗ ರಕ್ತದ ಗುಂಪಿನಲ್ಲಿ ಎ ಗುಂಪಿನವರು ರಕ್ತದ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಹೊಸ ವೈಜ್ಞಾನಿಕ ಅನ್ವೇಷಣೆಯಿಂದಾಗಿ ರಕ್ತವನ್ನು ಬೇರೆ ಬೇರೆ ವರ್ಗೀಕೃತ ಗುಂಪುಗಳಾಗಿ ಮಾಡಬಹುದು. ಅಂದ್ರೆ ವಿಭಜಿತ ಅಂಶಗಳಾಗಿ, ಒಂದು ಆರ್ ಬಿ ಸಿ ಪ್ಯಾಕ್ಡ್ ಸೆಲ್ಸ್, ಪ್ಯಾಕ್ಡ್ ರೆಡ್ ಸೆಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಆರ್ ಬಿ ಸಿ ಅನ್ನು ಮಾತ್ರ, ರೆಡ್ ಬ್ಲಡ್ ಅನ್ನು ಮಾತ್ರ ಸಪರೇಟ್ ಮಾಡಿ ಕೊಡುವಂತ ಇಂತಹದ್ಗಳಿಗೆ ಕಟ್ಟುನಿಟ್ಟಾದ ಗ್ರೂಪ್ ಮಾಡಬೇಕು, ಅದೇ ಗ್ರೂಪಿನವರಿಗೆ ಅದೇ ಗುಂಪನ್ನು ಕೊಡಬೇಕು. ಅದೇ ರೀತಿಯಾಗಿ ಪ್ಲಾಸ್ಮಾ ಮತ್ತೆ ಪ್ಲೇಟ್ಲೆಟ್ಸ್, ಈ ಪ್ಲಾಸ್ಮಾವನ್ನು ಕೊಡುವಾಗಲೂ ಸಹ ಸಾಧಾರಣ ನಾವು ಆ ಗುಂಪಿನವರಿಗೆ ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಆಂಟಿಬಾಡಿ ಇದ್ರೂ ಸಹ, ನಾವು ಥಿಯರಿಟಿಕಲಿ ಸ್ಪೀಕಿಂಗ್ ಅದರಲ್ಲಿ ಇರುವಂತಹ ಈ ಆಂಟಿಬಾಡೀಸ್, ಈ ಆಂಟಿಬಾಡೀಸ್ನ ಅಂಶ ಬಹಳ ಕಡಿಮೆ ಇರ್ತದೆ. ನಾವು ಕೊಡುವುದು 200 ml, ಒಬ್ಬ ವ್ಯಕ್ತಿಯ ದೇಹದಲ್ಲಿ ಸುಮಾರು 5.5 ಲೀಟರ್ನಷ್ಟು ರಕ್ತ ಇರ್ತದೆ. ಅದು ವೈಜ್ಞಾನಿಕವಾಗಿ ಏನು ಹೇಳ್ತಾರೆ ಅಂದರೆ 12 ವರ್ಷ ಪ್ರಾಯಕ್ಕಿಂತ ಹೆಚ್ಚಿದ್ದಂಥ ವ್ಯಕ್ತಿಗಳಲ್ಲಿ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಸ್ ಮಾಡುವಾಗ ಅವರಿಗೆ ರಕ್ತದ ಗುಂಪನ್ನು ನೋಡಬೇಕಂತ ಇಲ್ಲ. ಯಾವುದೇ ಗುಂಪಿನ ರಕ್ತದವರಿಗೆ ಯಾವುದೇ ಪ್ಲೇಟ್ಲೆಟ್ ಗುಂಪನ್ನು ಕೊಡಬಹುದು, ಅದೇ ಗುಂಪಿನ ಪ್ಲೇಟ್ಲೆಟ್ ಅನ್ನು ಕೊಡಬೇಕಾಗಿಲ್ಲ. ಯಾಕಂದ್ರೆ ಇನ್ನೂ ಒಂದು ಅಂದ್ರೆ ಇದರಿಂದ ಬಹಳಷ್ಟು ಸಮಾಜಕ್ಕೆ ಹೆಲ್ಪ್ ಆಗ್ತದೆ. ಆದ್ರೆ ಅದೇ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೆಡ್ ರಿಸ್ಕು ಇದೆ. ಏನಂತ ಹೇಳಿದ್ರೆ ಒಮ್ಮೆ ಪ್ಲೇಟ್ಲೆಟ್ ಅನ್ನು ಒಂದು ವ್ಯಕ್ತಿಗೆ ನೀಡುವಾಗ ಅವನ ಪ್ಲೇಟ್ಲೆಟ್ ಕೌಂಟ್ ಸುಮಾರು 1.5 ರಿಂದ 4.5 ಲಕ್ಷ ಇರಬೇಕು. ಆದ್ರೆ ಅವನ ಪ್ಲೇಟ್ಲೆಟ್ ಕೌಂಟ್ ಸುಮಾರು 10,000ಕ್ಕೆ ಅಥವಾ ಕಮ್ಮಿ ಬಂದಾಗ ಮಾತ್ರ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ. ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಸ್ ಮಾಡುವಾಗ ಒಂದು ಪ್ಲೇಟ್ಲೆಟ್ ಒಬ್ಬ ವ್ಯಕ್ತಿಯಿಂದ ಪಡೆದಂತ ಪ್ಲೇಟ್ಲೆಟ್, ಈ ರೆಗ್ಯುಲರ್ ಡೋನರ್ ಏನ್ ಹೇಳ್ತೇವೆ ಈಗ ನಾವು ರಕ್ತದಾನ ಶಿಬಿರಗಳಲ್ಲಿ ಪಡೆದಂತ ಡೋನರ್ ಅಲ್ಲಿ ಒಂದು ವ್ಯಕ್ತಿಯ ರಕ್ತವನ್ನು ಪಡೆದಂತ ಪ್ಲೇಟ್ಲೆಟ್ ನಲ್ಲಿ ಸುಮಾರು 20-50 ml ನಷ್ಟು ಅಂತರದಲ್ಲಿ ಇರ್ತದೆ ಬ್ಲಡ್ ಬ್ಯಾಗ್ ನಲ್ಲಿ, ಸಾರಿ 30-50 ml ಇರ್ತದೆ. ಈ ಪ್ಲೇಟ್ಲೆಟ್ ಅನ್ನು ನೀಡಿದಾಗ ಇದನ್ನು 72 ಗಂಟೆಗಳ ಒಳಗೆ ನೀಡಿದ್ರೆ ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ. ಅದೇ ಒಂದು 5 ದಿನದವರೆಗೆ ನೀಡಬಹುದು. ಆದರೆ ನೀಡಿದಾಗ ಅವನ ರಕ್ತದಲ್ಲಿ ಸುಮಾರು 8-10,000 ಮಾತ್ರ ಪ್ಲೇಟ್ಲೆಟ್ ಹೆಚ್ಚಾಗ್ತದೆ. ಹಾಗಾದ್ರೆ ಅವನನ್ನು ನಾರ್ಮಲ್ ತರಬೇಕಾದ್ರೆ ಸುಮಾರು 10-15 ಪ್ಲೇಟ್ಲೆಟ್ನ ಅವಶ್ಯಕತೆ ಇರ್ತದೆ. ಅದು ಬೇರೆ ಬೇರೆ ಗುಂಪಿನ ಪ್ಲೇಟ್ಲೆಟ್ ನೀಡಬಹುದಾದ್ರೂ ಬಹಳಷ್ಟು ಪ್ರಮಾಣದ ಹೆಚ್ಚಿನ ಪ್ರಮಾಣದಲ್ಲಿ ಪ್ಲೇಟ್ಲೆಟ್ ಅನ್ನು ಅವರಿಗೆ ನೀಡಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ನಮ್ಮ ಡಿಸ್ಕಷನ್ ಮುಂದುವರಿಸೋಣ. ವೀಕ್ಷಕರು ನೋಡ್ತಾ ಇದ್ದೀರಲ್ವಾ, ನಾವು ಮಾತಾಡ್ತಾ ಇದ್ದೀವಿ ರಕ್ತದಾನ ಯಾಕೆ ಪ್ರಮುಖ ಅಂತೇಳಿ, ಏನಿದ್ರ ಪ್ರಾಮುಖ್ಯತೆ ಅಂತೇಳಿ. ಸೊ ಇನ್ನಷ್ಟು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಒಂದು ಸಣ್ಣ ವಿರಾಮದ ನಂತರ.